ದೊಡ್ಡಗೌಡರ್ ಕಿತ್ತೂರ್ ಸಭಾಧ್ಯಕ್ಷ ಚುಕ್ಕಿ ಹೋಗುತ್ತಿರುವ ಪ್ರಶ್ನೆ ಸಂಖ್ಯೆ 2591 ಮಾನ್ಯ ನಗರಾಭಿವೃದ್ಧಿ ಖಾತೆಯ ಸಚಿವನ ತಮ್ಮ ಮುಖಾಂತರ ಕೇಳಬೇಕು. ಒಂದು ನಿಮಿಷ ಸರಿ, ಉತ್ತರ ಕೊಡಬೇಕಾದ್ರೆ ಅಧಿಕಾರಿಗಳೇನೋ ಬರೆಯೋದು, ಇಲ್ಲೂ ಸ್ಕ್ರೂಟ್ನಿ ಮಾಡೋದಿಲ್ಲ. ಯಾರು ಕೋರ್ಟಲ್ಲಿ ಏನಾಗಿದೆ ಅಂತ ಯಾರಾದ್ರೂ ಈ ಪ್ರಶ್ನೆ ಕೇಳಿದಾರ? ಕೋರ್ಟ್ ಆದೇಶದ ಪ್ರಕಾರ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಸರ್ಕಾರಕ್ಕೆ ಉತ್ತರ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ಗತಿ ಏನು ಸರ್ ಇಲ್ಲಿ? ಅವ್ರು ಯಾಕೆ ನೀವು ಕಟ್ಟಡ ಮಾಡಿಲ್ಲ ಅಂದರೆ ಆಫೀಸರ್ಸ್ ಕೂತ್ಕೊಂಡು ಹೈಕೋರ್ಟ್ ತೀರ್ಮಾನದಂತೆ ಮಾಡಿಕೊಡ್ತೀವಿ ಅಂತ ಬರೆಯೋಕ್ಕೆ ಸೊ ಬ್ರಿಂಗ್ ಇನ್ ಕೋರ್ಟ್ ಫಾರ್ ಎವ್ರಿಥಿಂಗ್ ಬಿಫೋರ್ ದಿ ಹೌಸ್. ಅಲ್ಲ, ಅದು ಹಲಪಚರ್ರು, ಈಗ ನೀವು ಸರ್ಕಾರ ಮಾಡಬೇಕಾದ್ದೆಲ್ಲ ಕೆಲಸವನ್ನು ನೀವು ಮಾಡ್ತೀರಿ. ನೀವು ಈ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಅಂತಿದೆಯಲ್ಲ, ನಿಮ್ಮ ಸರ್ಕಾರದ ಜವಾಬ್ದಾರಿ ಅದು. ನಮ್ಮ ಜವಾಬ್ದಾರಿಯನ್ನು ನಾವು ಮಾಡಿದ್ದೀವಿ ಅಂತ ಬರೀರಲ್ಲ ಸರ್, ಆಗಬೇಕು ಸರಿ ಮಾಡ್ಕೋತೀವಿ ಸರ್. ಅಂದರೆ ಅಧಿಕಾರಿಗಳು ಗಮನಿಸಬೇಕು ಈ ರೀತಿ ಸೂಕ್ಷ್ಮತೆಗಳನ್ನು. ಮಾಧುಸ್ವಾಮಿ ಅವರು ಭಾಳ ಸರಿಯಾದ ಸೂಕ್ಷ್ಮತೆಯನ್ನು ಎತ್ತಿ ನಮ್ಮ ಸದನಕ್ಕೆ ತೋರಿಸಿದ್ದಾರೆ. ಈ ಸರ್ಕಾರದಲ್ಲಿ ಅಧಿಕಾರಿಗಳು ಈ ರೀತಿ ಸೂಕ್ಷ್ಮತೆಯನ್ನು ಗಮನಿಸಬೇಕು. ತಾವು ಸಚಿವರು ಅದಕ್ಕೆ ಅನುಮೋದನೆ ಕೊಡ್ತೀರಿ, ತಾವು ಅದನ್ನು ಗಮನಿಸಬೇಕು. ಸರಿ ಸರ್. ಅಂದರೆ ಎಲ್ಲ ಇಲಾಖೆಗೂ ಸಂಬಂಧಪಟ್ಟಂತೆ ಇದು ಒಂದೊಂದಲ್ಲ, ಸೂಕ್ಷ್ಮವಾಗಿ ಪ್ರಶ್ನೆ ಉತ್ತರಗಳನ್ನೆಲ್ಲ ನೋಡಿ ಕೊಡಬೇಕು. ಅಂದರೆ ಅನಗತ್ಯವಾಗಿ ಈ ರೀತಿ ಇದು ಬರಬಾರ್ದು. ದೊಡ್ಡಗೌಡರ್ ಕಿತ್ತೂರು. ಸನ್ಮಾನ್ಯ ಅಧ್ಯಕ್ಷ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 2591 ಮಾನ್ಯ ನಗರಾಭಿವೃದ್ಧಿ ಖಾತೆ ಸಹ ತಮ್ಮ ಮುಖಾಂತರ ಕೇಳಲು ಬಯಸುತ್ತೇನೆ. ಇಷ್ಟೇ ಉತ್ತರವನ್ನು ಒದಗಿಸಲಾಗಿ ಸರ್. ಮಾನ್ಯ ಅಧ್ಯಕ್ಷಗೆ ಉತ್ತರವನ್ನು ಒದಗಿಸಿದಾಗ ವಿಶೇಷವಾಗಿ ಮಾನ್ಯ ಸಚಿವರಿಗೆ ನಾನು ಅಭಿನಂದಿಸ್ತೀನಿ. ವಿಶೇಷವಾಗಿ ನನ್ನ ಎಂ ಕೆ ಗಳು ಮತ್ತು ಕಿತ್ತೂರು ಪಟ್ಟಣ ಪಂಚಾಯಿತಿ ಆಗಿ ಕಳೆದ 5 ವರ್ಷ ಆಯಿತು. ಇಡೀ ವಿಧಾನಸಭೆ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಜಲಮಿಷನ್ ಯೋಜನೆ ಪ್ರತಿಯೊಂದು ಮನೆಗೆ ನಲ್ಲಿಯನ್ನು ಕೊಡ್ತಾ ಇದ್ದೀವಿ. ಈ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯಿತಿ ಆದ ನಂತರ ಇವೆರಡೂ ಪಟ್ಟಣ ಪಂಚಾಯಿತಿಗೆ ಕುಡಿನೀರಿನ ತೊಂದರೆಯನ್ನು ನಮಗೆ ನಮ್ಮ ಸರ್ಕಾರದಿಂದ ಇವತ್ತಿಗೂ ಪೂರೈಸಲು ಆಗ್ತಾ ಇಲ್ಲ. ಅದಕ್ಕೆ ಮಾನ್ಯ ಸಚಿವ ಈ ಸಲ ಮೊದಲು ನನಗೆ ಎರಡು ಬಾರಿ ಭಾಳ ವಿಶೇಷವಂತ ಹೆಚ್ಚೆ ಇಟ್ಕೊಂಡು ನಾನು ಕೊಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದಾಗ, ಆದರೆ ಮೊದಲು ಇದು 126 ಕೋಟಿ ಡಿ ಪಿ ಆಗಿತ್ತು. ಅದನ್ನು ಜಲಜೀವನ ಮಿಷನ್ ಅಡಿಯಲ್ಲಿ ಗ್ರಾಮೀಣ ನೀರು ಸರಬರಾಜು ನೈರ್ಮಲ್ಯ ಕಣ ಇಲಾಖೆ ಮತ್ತು ನಗರಾಭಿವೃದ್ಧಿ ಸಚಿವ ಜಾಯಿಂಟ್ ಆಗಿ ಅದನ್ನು ಡಿ ಪಿ ಐನ 59 ಕೋಟಿಗೆ ಮಾಡಿದಾಗ, ಅದಕ್ಕೆ ದಯವಿಟ್ಟು ಸಚಿವ ಕಡೆ ನಾನು ಕೇಳಿದನು, ಅಲ್ಲಿ ಜನ ನಾವು ಯಾಕೆ ಪಟ್ಟಣ ಪಂಚಾಯಿತಿಗೆ ಬಂದಿದ್ದೀವಿ, ಅಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ ಇವತ್ತು ಜಲಮಿಷನ್ ಮುಖಾಂತರ ಪ್ರತಿಯೊಂದು ಮನೆಗೆ ನಳ್ಳಿಯನ್ನು ಕೊಡ್ತಿದ್ದಾಗ, ನಾವು ಪಟ್ಟಣ ಪಂಚಾಯಿತಿ ಆದರೂ ಸಹಿತ ನಮ್ಗೆ ಸರ್ಕಾರ ಮುಖಾಂತರ ಅವಕಾಶ ಸಿಗ್ತಾ ಇಲ್ಲ ಅಂತ ದಯವಿಟ್ಟು ಮಾನ್ಯ ಸಚಿವ ಒಂದು ಮಾನ್ಯ ಸಚಿವ ಬೇಗ ಮಾಡ್ಲಿಕ್ಕೆ ಹೇಳೋಣ, ಇದಕ್ಕೊಂದು ಸಮಯನ ನಿಗದಿ ಮಾಡ್ಬೇಕಂತ ಹೇಳಿ ಅವ್ರನ್ನ ನಾನು ವಿನಂತಿ ಮಾಡ್ಕೋತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರನ್ನ 3-4 ಬಾರಿ ಭೇಟಿಯಾಗಿದ್ದೀನಿ. ಅವರು ನನಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಕಿತ್ತೂರು ಮತ್ತು ಎಂ ಕೆ ಹುಬ್ಳಿ ಏನಿದೆ ಆ ಪಟ್ಟಣಕ್ಕೆ 24/7 ನೀರು ಸರಬರಾಜು ಮಾಡಬೇಕು ಅನ್ನೊಂದು 59.80 ಕೋಟಿ ರೂಪಾಯಿಗೆ ಈಗ ಆಲ್ರೆಡಿ ನಾವು ಅಂದಾಜು ಮೊತ್ತವನ್ನು ತಯಾರು ಮಾಡಿ ಈಗ ನಮ್ಮ ನಗರದ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಅನುಮೋದನೆ ಕೊಟ್ಟಿದ್ದಾರೆ. ಈಗ ನಾವು ಸರ್ಕಾರದ ಆಡಳಿತ ಅನುಮೋದನೆಗೆ ಅದನ್ನು ಕಳಿಸಿದ್ದೇವೆ. ನಾನು ಮಾನ್ಯ ಮುಖ್ಯಮಂತ್ರಿ ಜೊತೆ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಹಲವಾರು ಶಾಸಕರು ಕೂಡ ಇವತ್ತು ಅನೇಕ ನಗರಗಳಿಗೆ ನೀರು ಸರಬರಾಜು ಮಾಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದೀನಿ, ಮಾನ್ಯ ಶಾಸಕರ ಜೊತೆ ಕೂಡ ಚರ್ಚೆ ಮಾಡಿದ್ದೀನಿ. ಅತಿ ಶೀಘ್ರದಲ್ಲೇ ಬೇಗ ಅದು ಎಷ್ಟು ಅತಿ ಶೀಘ್ರದಲ್ಲಿ ಆಗ್ತದೆ ಅದನ್ನು ಮಾಡಿಕೊಡುವಂಥ ಕೆಲಸ ಸರ್ಕಾರ ಮಾಡೋಕ್ಕೆ ಮಂಡಳಿಯಿಂದ ಬೇಗ ಮಾಡ್ತಾರೆ. ಧನ್ಯವಾದಗಳು. ಓಕೆ.